ತೆರವು ಕಾರ್ಯಾಚರಣೆ ಆರಂಭ ಆಗಿದೆ ಪ್ರಭಾವಿಗಳಿಗೆ ಅಷ್ಟೊಂದು ಫೋಕಸ್ ಮಾಡ್ತಿಲ್ಲ ಅಧಿಕಾರಿಗಳು ಅಂತ ಐಟಿ ಬಿಟಿ ಕಂಪನಿಗಳು ತುಂಬಾ ಇದಾವೆ ರಾಜಸ್ಥಾನಗಳ ಕಂಪನಿಗಳು ಅದನ್ನೆಲ್ಲ ಇದು ಮಾಡ್ತೀರಾ ತೆರವು ಮಾಡ್ತೀರಾ ನೋಡಿ ನಾನು ಮೊದಲನೇ ದಿವಸ ಸ್ಪಷ್ಟವಾಗಿ ಹೇಳಿದಿನಿ ಯಾರು ರಾಜಕಾಲೇ ಮೇಲೆ ಕಟ್ಟಡ ಕಟ್ಟಿದ್ದಾರೆ ಯಾರು ರಾಜಕಾಲೇವೇ ನೀರು ಹರಿಯೋದಕ್ಕೆ ತೊಂದರೆ ಆಗಿದೆ ಮತ್ತೆ ಕೆಲವರು ತಮ್ಮ ಲೇಔಟ್ ಅಲ್ಲಿ ಇದರಲ್ಲಿ ರಾಜಕಾಲೇ ಮೇಲೆ ಮನೆ ಕಟ್ಟಿದ್ದಾರೆ ಇನ್ನು ಕೆಲವರು ರಾಜಕಾಲೇವೇಲಿ ಅದನ್ನ ಸಣ್ಣದು ಮಾಡಿ ಕಟ್ಟಿ ಅದನ್ನ ಕ್ಲೋಸ್ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಇದೆ ಅದು ಏನೇ ಇದ್ದರೂ ಕೂಡ ನ್ಯಾಚುರಲ್ ಡ್ರೈನ್ ಎಲ್ಲಿದೆ ರೇನ್ ವಾಟರ್ ಡ್ರೈನ್ ಎಲ್ಲಿದೆ ಯಾವುದೇ ಅಡ್ಡಿ ಬಂದ್ರೆ ಅವುಗಳನ್ನು ತೆಗೆಯೋದಕ್ಕೆ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದೀನಿ ಅದರಲ್ಲಿ ಯಾವುದೇ ಭೇದ ಭಾವ ಮಾಡೋ ಪ್ರಶ್ನೆನೇ ಇಲ್ಲ ಸರ್ ಐಟಿಬಿಟಿ ಅವರು ಒತ್ತುವರಿ ಮಾಡ್ಕೊಂಡಿರೋ ಆರೋಪಗಳು ಇರುವಂತದ್ದು ಯಾರಾದರೂ ಇರಲಿ ಈಗ ನಮಗೆ ಪ್ರವಾಹ ಬಂದಾಗ ಎಲ್ಲರಿಗೂ ತೊಂದರೆ ಆಗಿದೆ ಐಟಿಬಿಟಿ ಅವರಿಗೂ ತೊಂದರೆ ಆಗಿದೆ ಜನಸಾಮಾನ್ಯರಿಗೂ ತೊಂದರೆ ಆಗಿದೆ ರಸ್ತೆದಲ್ಲಿ ಪ್ರಯಾಣ ಮಾಡ್ರು ತೊಂದರೆ ಇದೆ ತಳ ಹಂತದಲ್ಲಿ ಮನೆ ಇದ್ದರೂ ತೊಂದರೆ ಆಗಿದೆ ಅದು ಹೋಗಬೇಕಾದ್ರೆ ಈ ತೆರವುಗೊಳಿಸುವಂಥದ್ದು ಅವಶ್ಯಕತೆ ಇದೆ ನಾನು ಮೊದಲನೇ ದಿವಸನೇ ಹೇಳ್ತೇನೆ ಇದು ಪ್ರಾರಂಭ ಆಗಿದೆ ನಿಲ್ಲೋದಿಲ್ಲ ಅಂತ ಅದನ್ನ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಅಲ್ಲ ಈಗಾಗಲೇ ಹಲವಾರು ಕೇಸ್ಗಳು ಕೋರ್ಟ್ಗೆ ಹೋಗಿ ಕೋರ್ಟ್ ಕೂಡ ನಾವು ಡೈರೆಕ್ಷನ್ ಪಡ್ಕೊಂಡಿದ್ದೇವೆ ಕೋರ್ಟಲ್ಲೂ ಕೂಡ ಭಾಳ ಸೀರಿಯಸ್ ಆಗಿ ಇದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೇವೆ ಮತ್ತು ಕೋರ್ಟ್ ಕೂಡ ಈ ಇರೋ ಪ್ರಭಾವದ ಒಂದು ಕೇಸನ್ನು ಅವರು ಇದು ಮಾಡ್ತಾ ಇದ್ದಾರೆ ಅವರು ಕೂಡ ಸೀರಿಯಸ್ ಆಗಿ ಇದು ಮಾಡಬೇಕನ್ನುವಂಥ ಉದ್ದೇಶ ಇದೆ ಸಲು ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಈ ಬಾರಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅತಿಕ್ರಮಣ ತೆಗೆಯುವಂಥ ಕೆಲಸ ಸರ್ ಪಿ ಎ ಸಿ ಹಗರಣದಲ್ಲಿ ಬಿಜೆಪಿ ಶಾಸಕ ಅಲ್ಲ ನನಗೆ ಅದು ಆಡಿಯೋನೋ ವಿಡಿಯೋನೋ ನಂಗೆ ಗೊತ್ತಿಲ್ಲ ಅದನ್ನು ಪರಿಶೀಲನೆ ಮಾಡ್ತೀವಿ ಮತ್ತು ಹಂಗೇನಾದರೂ ಇದ್ದರೆ ಖಂಡಿತವಾಗೂ ಅದನ್ನು ತನಿಖೆ ಮಾಡೋದಕ್ಕೆ ಆದೇಶ ಸರ್ ವಿಪಕ್ಷ ನಾಯಕರು ತಾಕತ್ತಿದ್ರೆ ಬನ್ನಿ ಯಾವುದೇ ಪ್ಲೇಸಲ್ಲಿ ಬನ್ನಿ